ಕೋಟೆ ಸವಿರುಚಿಗೆ ಸುಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೆಯದಿರಿ. ಇವತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಈ ಗುಜ್ಜಿ ಕಡಲೆ ಹಾಗೂ ಕಡಲೆಯನ್ನು ಮಾಡುತ್ತಿದ್ದೇನೆ. ಇದನ್ನು ನಮ್ಮ ಹಿರಿಯರು ಹೇಳ್ತಿದ್ದ ಭಾಷೆಯಲ್ಲಿ ಹೇಳೋದಿದ್ರೆ ಮೇಲಾಗ್ರ ಗುಜ್ಜಿ ಕಳ್ಳಿ ಮೇಲಾಗ್ರ ಅಂತ ಹೇಳ್ತಾರೆ. ಕಡಲೆ ಬಿರಿಸ್ಕೊಂಡು ಮಾಡುವಂಥ ಮೇಲಾಗ್ರ ಅಂತ ಕರಿತಿದ್ರು. ಇದು ಗಂಜಿ ಒಟ್ಟಿಗೆ ತುಂಬಾ ಒಳ್ಳೆಯದಾಗ್ತದೆ. ಈ ಗುಜ್ಜಿ ಕಳ್ಳಿ ತಾಳವು ತುಂಬ ಖಾರಖಾರವಾಗಿ ಖಾರ ಕಟ್ಟಾಗಿರುತ್ತದೆ. ಇದನ್ನೀಗ ಹೇಗೆ ಮಾಡೋದಂತ ನೋಡೋಣ. ಒಣಮೆಣಸನ್ನು ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಒಂದು 15 ಒಣಮೆಣಸು ನಾನಿಲ್ಲಿ ತಗೊಂಡಿದ್ದೇನೆ. ಇದರಲ್ಲಿ ಅರ್ಧದಷ್ಟು ಗಾಟಿ ಮೆಣಸಿದೆ, ಅರ್ಧದಷ್ಟು ಊರ ಮೆಣಸು ಕೂಡ ಇದೆ. ಇದನ್ನು ಎರಡನ್ನು ಸೇರಿಸ್ಕೊಂಡು ಹಾಕ್ತಾ ಇದ್ದೇನೆ. ಹಾಗೆ ಕೊತ್ತಂಬರಿ ಬೀಜ ಇದು ಒಂದು 2 ಇದೆ. ಇದು ಇದನ್ನು ಕೂಡ ಹುರ್ಕೊಂಡಿದ್ದೇನೆ. ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೇನೆ. ಹಾಗೆ ಜೀರಿಗೆ ಇದು ಒಂದು 1 ಇದೆ. ಇದು ಜೀರಿಗೆ ಇದನ್ನು ಕೂಡ ಹುರ್ಕೊಂಡು ಹಾಕ್ತಾ ಇದ್ದೇನೆ. ಈಗ ಆಮೇಲೆ ಮೆಂತೆ ಇದು ಮೆಂತೆ ಕೂಡ ಹುರಿದಿಟ್ಕೊಂಡಿದ್ದೇನೆ. ಈ ಹುರ್ಕೊಂಡಿರುವ ಮೆಂತೆಯನ್ನು ಕೂಡ ಒಂದು 1/4 ಅಷ್ಟಿದೆ ಈ ಮೆಂತೆ. ಈಗ ಇದನ್ನೆಲ್ಲ ಹಾಕಿದ್ದೇನೆ. ಆಮೇಲೆ ಒಂದು 1/4 ಗ್ಲಾಸಿನಷ್ಟು ನೀರು ಹಾಕೊಳ್ತಾ ಇದ್ದೇನೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ನೈಸ್ ಆಗುವಂತೆ ಅರಿಯಬೇಕು. ಇದು ಅರೆದು ತಂದ ಮಸಾಲೆ ಇದು. ಇವಾಗ ಇದಕ್ಕೆ ನಾನು 1 ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನೀಗ ಕಡಿ ಕಡಿಯಾಗಿ ಅರೆದರೆ ಸಾಕು. ಸ್ವಲ್ಪ ನೀರು ಹಾಕಿ ಕಡಿ ಕಡಿಯಾಗಿರಲಿ. ಇದು ಅದಕ್ಕೋಸ್ಕರ ಇದು ಲಾಸ್ಟಿಗೆ ಅರಿತಾ ಇರೋದು. ಹಾಗೆ ನಾನು ಹಾಕ್ಕೊಳ್ತಾ ಇರೋದು. ಇವಾಗ ಈ ರೀತಿ ಅರ್ದಿದ್ದೇನೆ ನೋಡಿ. ಕಡಿ ಕಡಿಯಾಗಿ ಈ ರೀತಿ ಅರೆದು ತಂದರು ಇದು ಮಿಶ್ರಣವಿದು. ಈ ರೀತಿ ಆದರೆ ಸಾಕು. ಒಂದು 1 ಕಡಲೆ ಇದು 4 ಕಾಲ ನೆನೆಸಿಟ್ಟಿದೆ. ಇವಾಗ ಇದನ್ನೀಗ ನೆನೆಸಿಟ್ಟಿರೋಂಥ ಕಡಲೆಯನ್ನೀಗ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಅದಕ್ಕೆ ಬೇಕಾದಷ್ಟು ಮುಳುಗುವಷ್ಟು ನೀರು ಕೂಡ ಹಾಕ್ಕೊಂಡು ಬೇಯಿಸ್ಲಿಕ್ಕಿಟ್ಟಿದ್ದೇನೆ. ಇವಾಗ ಇನ್ನೊಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೇನೆ. 1-2 ಎಣ್ಣೆ ಹಾಕಿದ್ದೇನೆ. ಇದಕ್ಕೀಗ 1 ಸಾಸಿವೆ ಕೂಡ ಹಾಕೊಂಡಿದ್ದೀನಿ. ಹಾಗೆ 1 ಉದ್ದಿನ ಬೇಳೆ ಕೂಡ ಹಾಕ್ಕೊಂಡಿದ್ದೇನೆ. 1 ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೀಗ ಚೆನ್ನಾಗಿ ಈ ರೀತಿ ಕೆಂಪಾಗುವವರೆಗೆ ಉದ್ದಿನ ಬೇಳೆ ಕಾಯಿಸ್ಕೊಳ್ಬೇಕಾಗ್ತದೆ. ಆಮೇಲೆ 1/5 ಅಂತ ಹೇಳ್ಬೋದು ಅಷ್ಟು ನಾನು ಹಲಸಿನ ಕಳ್ಳಿಯನ್ನು ತಗೊಂಡಿದ್ದೇನೆ. ಇಲ್ಲಿ ಹಲಸಿನ ಕಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕೊರೆದಿದ್ದೇನೆ ಈ ರೀತಿಯಲ್ಲಿ. ಇದಕ್ಕೀಗ ಬೇಯಿಸಿಟ್ಕೊಂಡಿರುವಂತಹ ಕಡಲೆ ಇರ್ತಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇಲ್ಲಿ ನಾನು ಕಡಲೆ ಮಾತ್ರವಲ್ಲ ಕಡಲೆ ಬೇಯಿಸ್ಕೊಂಡಿರುವಂತಹ ನೀರು ಕೂಡ ಇದಕ್ಕೆ ಹಾಕಿದ್ದೇನೆ. ಇದರಲ್ಲಿ ಸತ್ವವಿರುವುದರಿಂದ ಈ ನೀರಿನಲ್ಲಿ ಅದನ್ನು ಕೂಡ ಹಾಕ್ಕೊಂಡಿದ್ದೇನೆ. ಹಾಗೆ ಇದು ಮಸಾಲೆ ಮಾಡಿಟ್ಟಂಥ ಮಸಾಲೆ ಕೂಡ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಬೇಕಾದಷ್ಟು ಉಪ್ಪು ಕೂಡ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಈಗ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಬೇಕು ಈ ರೀತಿಯಲ್ಲಿ. ಕಡಲೆ ಈಗ ಚೆನ್ನಾಗಿ ಬೆಂದಿದೆ, ಆದರೆ ಹಲಸಿನ ಕಳ್ಳಿ ಈಗ ಬೇಯಲಿಲ್ಲ. ಅದಕ್ಕಾಗಿ ಇದನ್ನು ಚೆನ್ನಾಗಿ ಈಗ ಬೇಯಿಸ್ಕೊಳ್ಬೇಕಾಗ್ತದೆ. ಇವಾಗ ನೋಡಿ ಒಳ್ಳೆ ಕುದಿ ಬರ್ತಾ ಇದೆ. ಇವಾಗ ಹಲಸಿನ ಬೀಜ ಎಲ್ಲ ಚೆನ್ನಾಗಿ ಬೆಂದಿದೆ. ಇನ್ನೊಂದು ಸೆಕೆ ಬಂದರೆ ಸಾಕು, ಆವಾಗ ನಮ್ಮ ಕಡಲೆ ಹಾಗೂ ಗುಜ್ಜಿ ಕಳ್ಳಿ ತಾಳ ರೆಡಿ ಆಗ್ತದೆ. ಇವಾಗ ಇದು ಆಗ್ತಾ ಬರ್ತದೆ ನೋಡಿ, ಆಗಿದೆ. ಈಗ ಎಲ್ಲವೂ ಬೆಂದಾಗಿದೆ. ಹೀಗೆ ಬೇಯಿಸಿದರೆ ಸಾಕು. ಕಡಲೆ ಹಾಗೂ ಗುಜ್ಜಿ ಕಳ್ಳಿ ತಾಳ
ಅನ್ನ ಅಥವಾ ಗಂಜಿಯೊಟ್ಟಿಗೆ ತಿನ್ನಲು ಬಹಳ ರುಚಿ ಇರುತ್ತದೆ. ಈ ರೆಸಿಪಿಯು ಇಷ್ಟವಾದಲ್ಲಿ ಖಂಡಿತ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಹಾಗೆ ಶೇರ್ ಮಾಡಲು ಮರೆಯದಿರಿ. ಧನ್ಯವಾದಗಳು.